ಅಥಣಿ ತಾಲೂಕಿನ ಕಲೂತಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದು ಬೇಸಿಗೆಗೂ ಮುನ್ನವೇ ನೀರಿಗಾಗಿ 3 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಪಯಣ ಬಳಸುವ ಅನಿವಾರ್ಯತೆ ಎದುರಾಗಿದೆ. ಕಲೂತಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದು ಮಳೆ ವಿಳಂಬಕ್ಕೆ ಚಳಿಗಾಲದಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಸುತ್ತಲೂ ಸವಳು ಪ್ರದೇಶವಿದ್ದ ಕಾರಣ ಕುಡಿಯುವ ನೀರಿಗೆ ಮಹಿಳೆಯರು ತಲೆ ಮೇಲೆ ಬಿಂದಿಗೆಯನ್ನು ಹಿಡಿದು 3 ಕಿಲೋಮೀಟರ್ ಗಟ್ಟಲೆ ಕಾಲ್ನಡಿಗೆಯ ಮೂಲಕ ನೀರು ತರುವಂತಾಗಿದೆ. ಸ್ಥಳೀಯ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನು ಮಾಡಿದರೂ ಕ್ಯಾರೆ ಅಂತಿಲ್ಲ. ಇತ್ತ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ನಿಯಂತ್ರಣ ಇಲಾಖೆ ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ. ಕೃಷ್ಣಾ ನದಿಯಿಂದ ಪೈಪ್ಲೈನ್ ವ್ಯವಸ್ಥೆ ಇದ್ದರೂ 1 ವರ್ಷದಿಂದ ನೀರೇ ಬಂದಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. 8/2/23 ನಾವು ಈಗಾಗಲೇ ಹಚ್ಚಿದೀವಿ. ಅದರಲ್ಲಿ ಯಾರು ಸಿಗ್ನೇಚರ್ ಅದಾವ 115 ಮಂದಿದು. ಆದ್ರೂ ಅವ್ರು ಇನ್ನೂವರೆಗೆ 1 ವರ್ಷದ ಕಾಲ ನೀರಿನ ಸೌಲಭ್ಯ ಏನೂ ಮಾಡಿಲ್ಲ. ಯಾರು ಬಂದೇ ಇಲ್ಲ, ಯಾರು ಕೇಳೇ ಇಲ್ಲ. ಏನು ಕುಡಿತೀರಿ, ಹೆಂಗೆ ಕುಡಿತೀರಿ, ಏನು ಊಟ ಮಾಡ್ತೀರಿ ಅಂತ ಊಟ ಮಾಡೋದಂತ ಸಮಸ್ಯೆ ದೂರ ಇರಲಿ. ಕುಡಿ ನೀರಿಗೆ ಬೇಕಾಗಿತ್ತು ನಮಗೆ. ಫಸ್ಟಿಗೆ ದನಕರುಗಳಿಗೆ ನೀರಿಲ್ಲ, ಮುಂದೆ ಮನ್ಯಾಗ ಕುಡಿಯೋಕೆ ನೀರಿಲ್ಲ, ಮತ್ತು ಚಂತನ ಕೂಲಿ ಮಾಡಬೇಕು. ಸಂಜೆ 5 ಗಂಟೆಗೆ ಹೋಗಿ ಕೇಸಿನ ಹೆಣ್ಮಕ್ಳು ನೀರು ತರಬೇಕು. ಬಗಲ ಕೂಸ ತೆಲಿಮೆ ಕೊಡ ತೊಗೊಂಡು ಬರಬೇಕು. ಆ ಗಂಡ್ಮಕ್ಳು ಬರ್ತಾರೆ ರಾತ್ರಿ 8-9 ಡ್ಯೂಟಿ ಮುಗಿಸ್ಕೊಂಡು ಅವ್ರು ಕಬ್ಬ ಕಡಿಲಿಕ್ಕೆ ಹೋಗ್ತಾವೆ, ಅಥವಾ ಯಾವ್ದಾದ್ರು ಕೂಲಿ ಕಾರ್ಮಿಕಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಈ ಸಮಸ್ಯೆಗಾಗಿ ಹೆಣ್ಮಕ್ಳು ಬೆಸತ್ತಾಗಿ ಹೋಗ್ಯಾವ. ಆಯ್ದು ಆವಾಗ ನೀನು ನೀರು ಯಾಕೆ ತಂದಿಲ್ಲ ಅಂತೇಳಿ ಗಂಡಗೆ ಗಂಡ ಇದ್ದಾವೆ ಹೆಂಡತಿನ ಹಾಕ್ಯಾಕೊಂಡು ಬಡಿತಾನೆ. ಆ ಬಡ್ದು ಅವು ಏನು ಮಾಡ್ತಾವೆ, ಗಂಡ ಅಂತಿ ಜಗಳಾಡಿ ಒಂದಕ್ಕೊಂದು ದಿಕ್ಕಿಲ್ದಂಗೆ ಮನೆ ಹೊಡೆದು ಹೋಗುತ್ತೆ, ಮನೆ ಹೊಡೆದು ಹೋಗುತ್ತೆ. ಮತ್ತು ಹೀಗಾಗಿ ಈ ಸಮಸ್ಯೆ ಯಾರೂ ಕೇಳೋರೇನೆ ಇಲ್ಲ. ಈ ಕಲ್ಲೊತ್ತಿ ನಾಯಕವಾಡಿಗೆ ಈ ಒಟ್ಟ ಗ್ರಾಮಾಧಿಕಾರಿಗಳು ಯಾರೂ ಬಂದು ಕೇಳಿಲ್ಲ, ಈ ಸಮಸ್ಯೆ ನೋಡಿಲ್ಲ. ಹೀಗಾಗಿ ಎಲ್ಲ ನಮ್ಮಲ್ಲಿ ದೇಗುಲ ನಡೆದದ. ಆದ ಕಾರಣ ನಾ ಸಹಜವಾಗಿ ಹೇಳಬೇಕಂದ್ರೆ ಈಗ ಸದ್ಯಕ್ಕೆ ಯಾರೇ ಆಗಲಿ ನಮ್ಮ ಊರಿನ ನಾಯಕವಾಡಿಗೆ ಅಥವಾ ಕಲ್ಲೊತ್ತಿ ಊರಾಗಲಿ ನೀರಿನ ಸೌಲಭ್ಯ ಒಂದು ಮಾಡಿಕೊಡ್ರಿ. ಉಳಿದ ಅವ್ರದವ್ರು ದುಡ್ಕೊಂತಿರ್ತಾರೆ, ಹೆಂಗೆ ಮಾಡ್ತಾರೆ ನಮ್ಮ ಅತ್ತ. ಮತ್ತು ಗೌರ್ಮೆಂಟ್ದಿಂದ ಮುನ್ಸಿಪಾಲ್ಟಿ ಸೌಲಭ್ಯ ಒಂದಂತೂ ನಮಗೆ ಯಾವುದು ಒಂದು ಸಿಕ್ಕಿಲ್ಲ. ಆದ ಕಾರಣ ನೀವೇ ದಯಮಾಡಿ ಯಾರಾದರೂ ಅಧಿಕಾರಿಗಳಿದ್ದರೆ ಬಂದು ಇಲ್ಲಿ ಸಮಸ್ಯೆಯನ್ನು ತಾವೇ ಸ್ವಂತ ಕುಡಿಬೇಕು. ಈಗ ಸರ್ ನಿಮಗೆ ಒಂದು ಕಪ್ ನೀರು ಕುಡ್ರಿ ನೋಡಿ, ನೀವು ಸಾಹೇಬ್ರು ಕುಡಿಲಿ ಹೆಂಗಾಗತ್ತೆ ನೋಡ್ರಿ. ದನಗಳಿಗೆ ನೀರು ಕುಡಿವಲ್ಲು ಅಂದ್ ಮನುಷ್ಯ ಹೆಂಗೆ ಕುಡಿಬೇಕು ರೀ? ಬಾಯಾಗ ಹಾಕಿದ್ರೆ ವಾಕರಿಗೆ ಬರಲ್ಲ, ಆಟ ಕೈ ಆಗಿ ಅವ್ರ ನೀರು ಈ ಇಡೀ ಇದೇ ಎಲ್ಲ ಹಂಗ ಐತ್ರಿ. ಇದು ನರೇಗಾ ಯೋಜನೆಯಡಿ ರಾಜ್ಯದಲ್ಲಿ ಬಹುಕೋಟಿ ಕೆಲಸ ಮಾಡಿರುವ ಹೆಗ್ಗಳಿಕೆಯ ಸಾಲಿನಲ್ಲಿರುವ ಜಂಬಗಿ ಗ್ರಾಮ ಪಂಚಾಯತ್ ವಿರುದ್ಧ ಸ್ಥಳೀಯರಿಂದ ಆರೋಪ ಕೇಳಿಬಂದಿದ್ದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಮೊದಲೇ ಬರ ಪರಿಸ್ಥಿತಿಯಲ್ಲಿ ಬೆಂದ ಗಡಿ ಜನರಿಗೆ ಅಧಿಕಾರಿಗಳು ನ್ಯಾಯ ನೀಡಬಲ್ಲರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಉದಯ್ ಮಾಕಾಣಿ, ಅಮೋಕ್ ಟಿವಿ, ಚಿಕ್ಕೋಡಿ.